subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಸಾಲಾ ಬಿಸ್ಕಿಟ್ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಕುಕ್ಕಿಂಗ್ ಆಯಿಲು 2 ಟೀಸ್ಪೂನ್ ಫ್ಯಾನಿಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿಡಿ. ಅದು ಕಾಯತ್ಲು ಅದಕ್ಕೆ ಅರ್ಧ ಟೀಸ್ಪೂನು ಸಾಸಿವೆ ಕಾಳು ಹಾಕಿ, ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಅರ್ಧ ಟೀಸ್ಪೂನು ಜೀರಿಗೆ ಕಾಳು ಹಾಕಿ, ಅದು ಎರಡೂ ಚಟಪಟ ಅನ್ನಬೇಕಾದ್ರೆ ಒಂದು ಮುಕ್ಕಾಲು ಟೀಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡ್ರು ಹಾಕಿ, ಮತ್ತು 1/8 ಟೀಸ್ಪೂನು ಅರಿಶಿನ ಪುಡಿ ಹಾಕಿ, ಮತ್ತು ಹಿಂಗು ಪೌಡ್ರು 2 ಪಿಂಚ್ ಹಾಕಿ, ಈಗ ಸ್ವಿಚ್ ಆಫ್ ಮಾಡಿಬಿಡಿ ಹಿಂಗು ಪೌಡ್ರ್ ಹಾಕ್ಬೇಕಾದ್ರೆ. ಮತ್ತು ಇದು ಕರ್ಬೇವಿನ ಸೊಪ್ಪು ಇರ್ತಾರೆ, ಅದು ಪೂರ ಕಟ್ ಮಾಡಿ ಹಾಕ್ಬಿಡಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಅಲ್ಲೇ ಎಣ್ಣೆ ಬಿಸಿ ಇರುತ್ತಲ್ಲ, ಅದರಲ್ಲಿ ಅದು ಕಂಬೈನ್ ಆಗುತ್ತೆ. ಈಗ 1/3 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಇದ್ದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ಮತ್ತು 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ, ಮತ್ತು ಒಂಚೂರು ಇದು ಟ್ಯಾಮರಿಂಡ್ ಹಾಕ್ಕೊಳ್ಳಿ ಅಂದರೆ ಹುಣಸೆ ಹಣ್ಣು, ಮತ್ತು ಒಂದು ಚಿಕ್ಕ ಸೈಜ್ ಚೆನ್ನಾಗ್ ಸೈಜ್ದು ಹಿಂಗೆ ಹಾಕ್ಕೊಳ್ಳಿ ಸಾಫ್ಟಿಂಗು, ಮತ್ತು ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ಕೊಳ್ಳಿ ಒಂಚೂರು ಚೂರು, ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಥಿಕ್ಕಾಗಿ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಥಿಕ್ಕಾಗಿ ಪೇಸ್ಟ್ ಆಗಿದೆ. ಆ ಪೇಸ್ಟ್ನ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಮತ್ತು ನಾವು ಒಗ್ಗರಣೆ ಮಾಡಿದ್ವಲ್ಲ, ಅದನ್ನೂ ಆ ಬೌಲ್ಗೆ ಸ್ವಲ್ಪ ಹಾಕ್ಕೊಂಬಿಡಿ. ಈಗ ಸಾಂಬಾರು ಪೌಡ್ರು 1 ಟೀಸ್ಪೂನ್ ಹಾಕಿ, ಅಥವಾ ಕರಿ ಪೌಡ್ರು ಯಾವುದಾದ್ರೂ ಆಗುತ್ತೆ, ಮತ್ತು ಸಪೂರ ಸೂಜಿ ಇರುತ್ತಲ್ಲ ಚಿರೋಟಿ ಇರೋವೆ ಅದು ಅರ್ಧ ಕಪ್ ಹಾಕ್ಕೊಳ್ಳಿ. ಅದು ಅಷ್ಟನ್ನು ಇವಾಗ ಚೆನ್ನಾಗಿ ಕಂಬೈನ್ ಆಗುತ್ತಕ್ಕ, ಕೈಯಿಂದನೇ ಎಲ್ಲ ಒಗ್ಗರಣೆ ಎಲ್ಲ ಅರ್ಧ ಆಗೋ ಹಾಗೆ, ಕಲರ್ಫುಲ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಬೌಲ್ ತೊಳೆದು ನೀರಿದೆಯಲ್ಲ, ಅದನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಂಬೈನ್ ಮಾಡ್ಕೊಳ್ಳಿ. ಇನ್ನೂ ಒಂಚೂರು ಹಾಕ್ಕೊಳ್ಳಿ. ಈಗ ಗೋಧಿ ಹಿಟ್ಟು 1/4 ಕಪ್ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ಉಳಿದಿದ್ದು ನೀರು ಇರುತ್ತೆ ಮಿಕ್ಸಿ ಬೌಲ್ ತೊಳೆದಿರೋದು, ಅದು ಹಾಕ್ಕೊಳ್ಳಿ. ಇಲ್ಲದೇ ಇದ್ದರೆ ನಾವು ಸುಮ್ಮನೆ ಹೊರಗಿನ ಬೇರೆ ನೀರು ಹಾಕ್ಕೊಳ್ಳೋ ಬದಲಾಗಿ ಇದನ್ನೇ ಹಾಕ್ಕೊಬೋದಲ್ಲ, ಅಷ್ಟೊಂದು ಇದೆಯಲ್ಲ. ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಬಿಡಿ. ಆದರೆ ಇದು ಹೇಗಿರಬೇಕು ಅಂದರೆ, ಡವ್ ಗಟ್ಟಿ ಡವ್ ಹಾರ್ಡ್ ನೋಡಿ ಹೆಂಗೆ ಮಾಡಿದ್ದೀನಿ, ಹಾರ್ಡ್ ಮಾಡಿಬಿಟ್ಟು ಒಂದು 2 ಅವರ್ಸ್ ರೆಸ್ಟ್ ಮಾಡೋಕ್ಕಿಡಬೇಕು. ಇವತ್ತು ಮಾಡಿಬಿಟ್ಟು ಬೇಕಾದ್ರೆ ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಇದನ್ನ ಪೂರಿ ನಾಳೆ ಕೂಡ ಮಾಡ್ಬೋದು. ಹಾಗೆ ಇದು ಹಾಳಾಗೋದಿಲ್ಲ ಹಿಟ್ಟು. ಮತ್ತು ಇದು ಎಷ್ಟು ದೊಡ್ಡದು ನೀವು ಪೂರಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ದೊಡ್ಡದು ಹಿಟ್ಟು ತೊಗೊಂಡು ಚೆನ್ನಾಗಿ ನೀಡ್ ಮಾಡ್ಕೊಳ್ಳಿ. ಏನೂ ಹಚ್ಚಬೇಕಂತಿಲ್ಲ, ಡಸ್ಟ್ ಮಾಡಬೇಕಂತಿಲ್ಲ, ಹಾಗೇ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಥಿಕ್ಕಿದು ಎಲ್ಲ ಪೂರಿಗೆ ಮಾಡ್ತೀವಲ್ಲ ಹಾಗಲ್ಲ, 4-5 ಇಂಚು ದೊಡ್ಡದು ಡಿಸ್ಕ್ ಮಾಡಿಕೊಂಡು ಒಂದು ಇದು ಕುಕ್ಕಿ ಕಟ್ಟರ್ ತೊಗೊಂಡು ಅಥವಾ ಒಂದು ಮುಚ್ಚಳ ಯಾವ್ದಾದ್ರು ಒಂದು ಸ್ಟೀಲ್ ತೊಗೊಂಡು ಅದನ್ನು ರೌಂಡಾಗಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಡವ್ ತೆಗೆದು ಬಿಸಾಡಿ. ಈಗ ನೋಡಿ ತೋರಿಸ್ತಾ ಇದ್ದೀನಿ, 4 ಇಂಚ್ ಆದರೆ ಸಾಕು. ನೋಡಿ, ಈಗ ಎಣ್ಣೆ ಆಲ್ರೆಡಿ ಬಿಸಿ ಮಾಡಲಿಕ್ಕಿಟ್ಟಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ನೀವು ಫ್ರೈ ಮಾಡಬೇಕು. ಆವಾಗ ಚೆನ್ನಾಗಿ ಉಬ್ಬಿ ಬಂದುಬಿಡುತ್ತೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದ್ಬಿಟ್ಟು ನೋಡಿ. ಆದರೆ ಅದು ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅಬೌಟು 2-3 ಅವರ್ಸ್ ಕ್ರಿಸ್ಪಿ ಉಳಿಯುತ್ತೆ. ಒಂದು ಸತಿ ಉಬ್ಬಿದ ಮೇಲೆ ಪುಟ್ ಇಟ್ ಆನ್ ಲೋ ಫ್ಲೇಮ್, ಮತ್ತು ಇವಾಗ ಕೊಲ್ಯಾಂಡರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಮಾಡಿಟ್ಟಿದ್ದೀನಿ ನಾನು ಆಲ್ರೆಡಿ. ಇದನ್ನು ನೀವು ಹಾಗೆ ಎಂಜಾಯ್ ಮಾಡ್ಬೋದು, ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡ್ಬೋದು, ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.